ನೀವು ಮತ್ತೆ ಆಶೀರ್ವಾದ ಮಾಡಿದ್ರೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ. ನರೇಂದ್ರ ಮೋದಿಯವ್ರ ತರ ಹೇಳಿ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ, ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಭ್ರಮಾಲೋಕದಲ್ಲಿ ತೇಲಾಡೋ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ಸು ನುಡದಂತೆ ನಡೀತಕ್ಕಂಥ ಪಕ್ಷ, ಕಾಂಗ್ರೆಸ್ಸು ನುಡದಂತೆ ನಡೀತಕ್ಕಂಥ ಪಕ್ಷ. ಈಗ ಶಕ್ತಿ ಯೋಜನೆ June 11 ಜಾರಿ ಕೊಟ್ಟು ಇವತ್ತು 191 ಕೋಟಿ ಮಹಿಳೆಯರು ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. 191 ಕೋಟಿ. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಜುಲೈ ತಿಂಗಳಲ್ಲಿ. ಯಾಕಂತಂದ್ರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು, ಯಾರು ಕೂಡ ಹಸಿವಿನಿಂದ ಮಲಗಬಾರದು ಅಂತೇಳಿ 7 ಕೆಜಿ ಮಾಡಿದೆ. 7 ಕೆಜಿ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನು 5 ಕೆಜಿ ಮಾಡಿದವ್ರು ಯಾರು? 5 ಕೆಜಿ ಮಾಡಿದವ್ರು ಯಾರು? ಬಿಜೆಪಿ ಮಿಸ್ಟರ್ ಯಡಿಯೂರಪ್ಪ. ನಾನು ವಿಧಾನಸೌಧದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿದೆ, ಮಿಸ್ಟರ್ ಯಡಿಯೂರಪ್ಪ ಮತ್ತೆ 7 ಕೆಜಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ರಿ, 5 ಕೆಜಿ ಬೇಡ, 5 ಕೆಜಿ ಸಾಕಾಗಲ್ಲ, ಬಡವರು 3 ಹೊತ್ತು ಊಟ ಮಾಡಲಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, ಮಾಡು 5-7 ಕೆಜಿ ಅಂತ ಹೇಳಿದೆ. ಏನು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ನಾವು ತೀರ್ಮಾನ ಮಾಡೋದು 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೀವಿ ಅಂತೇಳಿ ಹೇಳಿದು. 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ. ಆದರೆ ಅಕ್ಕಿ ಮಾರುಕಟ್ಟೆಯಲ್ಲಿ ಸಿಗಲ್ಲ ಅಷ್ಟೊಂದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ನಾನೇ ಕರೆದು ಮಾತಾಡಿದೆ ಮ್ಯಾನೇಜರನ್ನು, ನೀವು ಅಕ್ಕಿ ಕೊಡ್ತೀರೇನ್ರಿ ಅಂತ. ಅದೇನು ಪುಕ್ಕಟೆ ಕೊಡಬೇಡಿ, ಪುಕ್ಕಟೆ ಎಲ್ಲ ಕೇಳಿದ್ದು ನಾವು. ದುಡ್ಡು ಕೊಡ್ತೀವಿಯಪ್ಪ, ಅಕ್ಕಿ ಕೊಡಿ, 34 ರೂಪಾಯಿ 1 ಕೆಜಿ ಅಕ್ಕಿ ಕೊಡ್ತೀವಿ ಕೊಡಿ ಅಂತ ಕೇಳಿದ್ರು. ಮೊದಲು ಒಪ್ಕೊಂಡ್ರು, ಆಮೇಲೆ ಪತ್ರನೂ ಬರೆದ್ರು ಅಕ್ಕಿ ಸಪ್ಲೈ ಮಾಡ್ತೀವಿ ಅಂತ. ಆಮೇಲೆ 3 ದಿನಗಳ ನಂತರ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಮತ್ತೆ ಇನ್ನೊಂದು ಪತ್ರ ಬರೆದ್ರು. ನಾನು ಕೇಳಿದೆ ಕರೆದು, ಯಾಕ್ರಿ ಅಕ್ಕಿ ಕೊಡಲ್ಲ, ಕೊಡ್ತೀವಿ ಅಂತ ಒಪ್ಕೊಂಡ್ರಿ, ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ? ಸರ್, ಮೇಲ್ಗಡೆಯಿಂದ ಆದೇಶ ಬಂದ್ಬಿಟ್ಟಿದೆ ನಮಗೆ. ಯಾರು ಮೇಲ್ಗಡೆ ಇದ್ದವರು? ನರೇಂದ್ರ ಮೋದಿಯವ್ರ ಸರ್ಕಾರ. ಬಡವರಿಗೆ ಅಕ್ಕಿ ಕೊಡಬಾರದು, ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೆ ಹೆಸರು ಬಂದ್ಬಿಡ್ತದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೆಸರು ಬಂದ್ಬಿಡ್ತದೆ, ಆ ಮೂಲಕ ಬಡವರು ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತ ಹೇಳಿ ಅಕ್ಕಿ ಕೊಡಲಿಲ್ಲ. ಬಡವ್ರಿಗೆ ಮೋಸ ಮಾಡಿದವ್ರು ಯಾರು? BJP ಎಲ್ಲ. ಮತ್ತೆ ಅವ್ರಿಗೆ ಮತ್ತೆ ಓಟ್ ಕೊಡ್ತೀರಾ? ಆ ಓಟ್ ಕೊಡ್ತೀರಿ? ನಮ್ಮ ಕೊಡಲ್ಲ. ಅಕ್ಕಿ ಕೊಡದೇ ಮೇಲೆ ನಾವು ಎಲ್ಲ ಕಡೆ ಪ್ರಯತ್ನ ಮಾಡಿದೋ, ಪಂಜಾಬ್ನಲ್ಲಿ, ಛತ್ತೀಸ್ಗಢದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ, ಎಲ್ಲ ಕಡೆ ನಾವು ಪ್ರಯತ್ನ ಮಾಡಿದೋ, ಆದರೆ ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ. ಹಾಗಂತೇಳಿ ನಾವು ಅಕ್ಕಿ ಕೊಡದೇ ಹೋಗಲಿಲ್ಲ. ಅಕ್ಕಿಗೆ ಬದಲಾಗಿ 5 ಕೆಜಿ ಅಕ್ಕಿಗೆ ಎಷ್ಟು ದುಡ್ಡಾಗ್ತದೆ? 5 ಕೆಜಿ ಅಕ್ಕಿ 5 ಕೆಜಿಗೆ ದುಡ್ಡು, 170 ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದೆ. ಈಗ ದುಡ್ಡು ಬರ್ತಾ ಇದೆಯಲ್ಲ, ದುಡ್ಡು ಬರ್ತಾ ಇದೆಯಾ ಇಲ್ಲ? ಸೊ ಪುಕ್ಕಟಿಯಾಗಿ ಹೆಣ್ಮಕ್ಳೆಲ್ಲ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದೀರಿ, ದುಡ್ಡು ಬರ್ತಾ ಇದೆ. ಆಮೇಲೆ ಗೃಹ ಜ್ಯೋತಿ, ನಾನು ಈಗ ತಾನೆ ಗುಳಿಗೌಡನ ಜೊತೆ ಮಾತಾಡಿದೆ,
ಮಂಡ್ಯದಲ್ಲಿ ಎಷ್ಟು ಪರ್ಸೆಂಟ್ ಗೃಹ ಜ್ಯೋತಿನಲ್ಲಿ ಪುಕ್ಕಟಿಯಾಗಿ ವಿದ್ಯುತ್ತನ್ನು ಪಡೀತಾ ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ರು. 92% ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ತನ್ನು ಬಳಸ್ತಕ್ಕಂಥವ್ರು ಯಾರ್ಯಾರು ಇದ್ದಾರೆ ಅವ್ರು ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ, ಉಚಿತವಾಗಿ ಕರೆಂಟನ್ನು ಬಳಸ್ಬೋದು. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ. ಬಸ್ಗೆ ಕೊಡ್ತಾ ಇದ್ದಂಥ ಟಿಕೆಟ್ ದುಡ್ಡು ಉಳಿತಾಯ ಆಗುತ್ತಲ್ಲ, 170 ರೂಪಾಯಿ ಉಳಿತಾಯ ಆಗುತ್ತಲ್ಲ. ಒಂದು ಕುಟುಂಬದಲ್ಲಿ 5 ಜನ ಇದ್ದರೆ 850 ರೂಪಾಯಿ ಉಳಿತಾಯ ಆಗುತ್ತೆ. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟ, ಮನೆ ಯಜಮಾನಿಗೆ 1 ತಿಂಗಳಿಗೆ 2,000 ರೂಪಾಯಿ, 1,18,00,000 ಕುಟುಂಬಗಳಿಗೆ ಇವತ್ತು ಪ್ರಯೋಜನ ಆಗ್ತಾ ಇದೆ. ಈ 2,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ನಾನು ಮೊನ್ನೆ ಪೇಪರ್ನಲ್ಲಿ ಓದ್ದೆ, PUC ನಲ್ಲಿ ರ್ಯಾಂಕ್ ಬಂದಿರತಕ್ಕಂಥ ಒಂದು ವಿದ್ಯಾರ್ಥಿ ಹೇಳಿದ್ರು, ನಮ್ಮ ಅಮ್ಮನಿಗೆ 2,000 ರೂಪಾಯಿ ಬರ್ತಾ ಇರೋದ್ರಿಂದ ನಾನು ಓದಿ ರ್ಯಾಂಕ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಆ ಹುಡುಗನೇ TVನಲ್ಲಿ ಹೇಳಿದ್ದಾರೆ. ಅದ್ರ ಜೊತೆಗೆ ನಿರುದ್ಯೋಗದ ಯುವಕರಿಗೆ, ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಎಲ್ಲ ಸೇರಿ 4,000-5,000 ರೂಪಾಯಿ ಒಂದು ಕುಟುಂಬಕ್ಕೆ ಬರ್ತಾ ಇದೆ. ಹಿಂದೆ ಯಾವಲಾರು ಕೊಟ್ಟಿದ್ರ 1,20,00,000 ಕುಟುಂಬಗಳಿಗೆ, ಸುಮಾರು 4.5 ಕೋಟಿ ಜನರಿಗೆ ಈ ಪ್ರಯೋಜನ ಆಗ್ತಾ ಇದೆ. ಇದನ್ನೇ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದ್ರೆ, ಅವ್ರ ಕೈನಲ್ಲಿ ದುಡ್ಡಿದ್ರೆ ಅಂಗಡಿಗೆ ಹೋಯ್ತಾರೆ, ಯೂನಿಫಾರ್ಮ್ ತಗೊಳ್ತಾರೆ ಮಕ್ಕಳಿಗೆ, ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ, ವ್ಯಾಪಾರ ಮಾಡ್ತಾರೆ. ಇವೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ, ದೇವೇಗೌಡರು ಮಾಡ್ತಾರೆ, ಕುಮಾರಸ್ವಾಮಿನೂ ಮಾಡ್ತಾರೆ, BJPಯವರು ಮಾಡ್ತಾರೆ. ನಾನು ಕೇಳ್ತೀನಿ, ನೀವು ಯಾಕೆ ಮಾಡಲಿಲ್ಲ ಹೇಳ್ರಪ್ಪ? ಕುಮಾರಸ್ವಾಮಿ, ನೀವು ಯಾಕೆ ಮಾಡಲಿಲ್ಲ? 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀರಲ್ಲ, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರಲ್ಲ, ನೀವು ಯಾಕೆ ಮಾಡಲಿಲ್ಲ? ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ಈಗ ಹೇಳ್ತಾರೆ ದೇವೇಗೌಡರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವಾಚಾಮಗೋಚರವಾಗಿ ನರೇಂದ್ರ ಮೋದಿಯವ್ರನ್ನ ಬೈದಿದ್ರು, ಈಗ ಬಾಯ್ ಬಾಯ್ ಅಂತ ಇಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ ಜೊತೆಯಲ್ಲಿ. ವೆಂಕಟರಮಣೇಗೌಡನ ಮೇಲೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಕಳೆದ ಸಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವ್ರ ಮಗನೇ ಅಭ್ಯರ್ಥಿ ಮಾಡಿದರು. ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಸಮ್ಮಿಶ್ರ ಸರ್ಕಾರ ಇತ್ತು, ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಕುಮಾರಸ್ವಾಮಿಯವರು ಚನ್ನಪಟ್ಟಣದ MLA, ಅಲ್ಲೇ ನಿಲ್ಬೋದಾಗಿತ್ತಲ್ಲ ಲೋಕಸಭೆಗೆ ನಿಲ್ಬೇಕು ಅನ್ನಾಗಿದ್ರೆ. ಬೆಂಗಳೂರಿನ ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಬೋದಾಗಿತ್ತಲ್ಲ, ಅಲ್ಲಿ ನಿಲ್ಲಿಕ್ಕೆ ಧೈರ್ಯ ತೋರ್ಲಾರ್ದೇನೆ ಇಲ್ಲಿ ಮಂಡ್ಯಕ್ಕೆ ಬಂದಿದ್ದಾರೆ. ನೀವೇನು ಮಾಡಬೇಕು ಈಗ? ನೀವೇನು ಮಾಡಬೇಕು ಅಂದರೆ, ನೀವು ರಾಮನಗರ ಜಿಲ್ಲೆಯಲ್ಲಿ ನಿಲ್ಲಕ್ಕಾಗದೇನೆ ಇಲ್ಲಿ ಬಂದಿದ್ದೀರಿ, ಇಲ್ಲೂ ಕೂಡ ನಿಮ್ಮನ್ನು ಸೋಲಿಸಿ ಮನೆ ಕಳಿಸ್ತೀವಿ ಅಂತೇಳಿ
ಇಪ್ಪತ್ತಾರನೇ ತಾರೀಕು ತೀರ್ಮಾನವನ್ನು ಮಾಡಬೇಕು. ಮಾಡ್ತೀರಿ ಅಲ್ವಾ? ಚಲುವರಾಯಸ್ವಾಮಿ ಅವರು ಬಹುಶಃ ಅವರ ಅಸೆಂಬ್ಲಿ ಚುನಾವಣೆಗೂ ಕೂಡ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಅನ್ನೋ ಕಾಣಿಸ್. ನಿಮ್ಮ ಅಸೆಂಬ್ಲಿ ಚುನಾವಣೆಗೆ ಶ್ರಮ ಪಟ್ಟಿದ್ರ? ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಯಾಕಂತಂದರೆ ಮಂಡ್ಯಕ್ಕೆ ದೇವೇಗೌಡರು ಕೊಡುಗೆಯಾಗಲಿ, ಕುಮಾರಸ್ವಾಮಿ ಅವರ ಕೊಡುಗೆಯಾಗಲಿ ಇಲ್ಲ. ಮಂಡ್ಯದಲ್ಲಿ ಒಂದೇ ಒಂದು ಮಹಾರಾಜರ ಕಾಲದಲ್ಲಿ ಆಗಿದ್ದಂಥ ಶುಗರ್ ಫ್ಯಾಕ್ಟ್ರಿ ಇವ್ರ ಕಾಲದಲ್ಲಿ ಮುಚ್ಚಿಬಿಟ್ರು. ನಾನು ಅಧಿಕಾರಕ್ಕೆ ಬಂದ 20 ದಿನಗಳಲ್ಲಿ 50 ಕೋಟಿ ರೂಪಾಯಿಯನ್ನು ಕೊಟ್ಟು ಚಲುವರಾಯಸ್ವಾಮಿ ಹೇಳಿದ್ರು ನೀವು 25 ಕೋಟಿ ಕೊಡಬೇಕು ಅಂತ ಹೇಳಿದ್ರು. 25 ಕೋಟಿ ಕೊಟ್ಟು ಶುಗರ್ ಫ್ಯಾಕ್ಟ್ರಿನ ಚಾಲು ಮಾಡಿಸ್ಬೇಕು ಅಂತಂದ್ರು. ನಾನು ಹೇಳಿದೆ 25 ಬೇಡಪ್ಪ, 50 ಕೋಟಿನೇ ಕೊಡ್ತೀನಿ ಅಂತೇಳಿ ಅದನ್ನು ಚಾಲು ಮಾಡಿಸ್ದೆ. ಈಗ ಘೋಷಣೆ ಬಜೆಟ್ನಲ್ಲಿ ಹೇಳಿದ್ದೀನಿ ಶುಗರ್ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ಏನಿದೆ ಗೌರ್ಮೆಂಟ್ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿನ ಜೊತೆಯಲ್ಲಿ ಇನ್ನೂ ಒಂದು ಫ್ಯಾಕ್ಟ್ರಿ, ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ, ಹೊಸ ಫ್ಯಾಕ್ಟ್ರಿ ಮಾಡ್ತೀನಿ, ವಯಬಲ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತೇಳಿ ಇವತ್ತು ಅದನ್ನು ಕೂಡ ಘೋಷಣೆ ಮಾಡಿದ್ದೀನಿ. ವಿ ಸಿ ಫಾರಂನಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮಾಡಲಿಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಇದನ್ನು ಕೂಡ ಚಲುವರಾಯಸ್ವಾಮಿ ಹೇಳಿದರು. ಇಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ಬೇಕು. ಮಂಡ್ಯ ಕೃಷಿ ಪ್ರಧಾನವಾದಂಥ ಜಿಲ್ಲೆ, ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೇಕೇ ಬೇಕು ಅಂತ ಹೇಳಿದರು. ನಾನು ಅದಕ್ಕೋಸ್ಕರ ಒಂದು ತಜ್ಞರ ಸಮಿತಿ ಮಾಡಿದ್ದೀನಿ. ಆ ತಜ್ಞರ ಸಮಿತಿ ಬಂದ ತಕ್ಷಣ ಯೂನಿವರ್ಸಿಟಿನ ಚಾಲು ಮಾಡ್ತೀವಿ. ಕ್ಯಾರಸು ನನ್ನ ಕಾಲದಲ್ಲಿ ಅದು ಉದ್ಯಾನವನ ಅಭಿವೃದ್ಧಿಪಡಿಸಲಿಕ್ಕೆ ವಿಶ್ವವಿಖ್ಯಾತ ಉದ್ಯಾನವನ್ನಾಗಿ ಮಾಡಬೇಕು ಅಂತೇಳಿ ಪ್ರಪೋಸಲ್ ಇತ್ತು. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಯಿತು. ಈಗ ಮತ್ತೆ ಬಂದ ಮೇಲೆ ನಾನು ಡಿ ಕೆ ಶಿವಕುಮಾರ್ ಅವರು ಆ ಉದ್ಯಾನವನ KRS ಉದ್ಯಾನವನವನ್ನು ವಿಶ್ವದರ್ಜೆ ಮಟ್ಟಕ್ಕೆ ಏರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು, ಟೂರಿಸಂ ಸೆಂಟರ್ ಪ್ಲೇಸ್ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ವಿಶ್ವೇಶ್ವರಯ್ಯ ನಾಲ ಆಧುನೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಅನೇಕ 2018ರಲ್ಲಿ ಕೆರೆ ತುಂಬಿಸ್ಲಿಕ್ಕೆ ದುಡ್ಡು ಕೊಟ್ಟಿದ್ದೆ, ಅದನ್ನು ಜಾರಿ ಆಗಲಿಲ್ಲ. ನಾವು ಬಂದ ಮೇಲೆ ಅದನ್ನು ಜಾರಿ ಮಾಡ್ತೀವಿ. ಆದ್ದರಿಂದ ನಾನು ಮಂಡ್ಯ ಜಿಲ್ಲೆಗೆ ಮಾಡಿರ್ತಕ್ಕಂಥ ಕೆಲಸ, ಅದು ನೀರಾವರಿ ಇರ್ಬೋದು, PWD ಇರ್ಬೋದು, ಬೇರೆ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು, ಇವೆಲ್ಲ ಯೋಜನೆಗಳಿಗೂ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ನೀರಾವರಿಗೆ ಏನೂ ಸಹಾಯ ಮಾಡಿಲ್ಲ. ನಾವು ಮೇಕೆದಾಟು ಮಾಡಬೇಕು, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿಲ್ಲ, ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಮಾಡಿ ತಮಿಳ್ನಾಡಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಮೇಕೆದಾಟು 66 TMC ನೀರನ್ನು ಶೇಖರಣೆ ಮಾಡಲಿಕ್ಕೆ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಕೊಡಲಿಕ್ಕೆ, ವಿದ್ಯುತ್ತನ್ನು ತಯಾರು ಮಾಡಲಿಕ್ಕೆ ಮಾಡಿದ್ರೆ ಈ ದೇವೇಗೌಡರು ಯಾವತ್ತಾರೂ ಬಾಯಿ ಬಿಟ್ಟಿದ್ದಾರಾ? ರಾಜ್ಯಸಭಾ ಮೆಂಬರು, ಅದಕ್ಕಿಂತ ಹಿಂದೆ ಪಾರ್ಲಿಮೆಂಟ್ ಮೆಂಬರು ಮಾಡಿದ್ದಾರಾ? ಮಾಡಿಲ್ಲ.